ಆರೋಹಿ ನಾರಾಯಣ್ ಅವರೇ ನಮಸ್ಕಾರ. ನಮಸ್ತೆ. ಸೊ ಇದು ಪ್ರಾಬಬ್ಲಿ ನಮ್ಮ ಸೆಕೆಂಡ್ ಇಂಟರ್ವ್ಯೂ ಅನ್ಸುತ್ತೆ. ಫಸ್ಟ್ ವಾಸ್ ಶಿವಾಜಿ ಸುರತ್ಕಲ್. ಸೊ ನಾವು ದೃಶ್ಯ ಟೂ ಇದರಲ್ಲಿ ಆ್ಯಕ್ಟ್ ಮಾಡುವಂಥದ್ದು ಹೇಗೆ ಅನಿಸ್ತಾ ಇದೆ? ಸೆವೆನ್ ಇಯರ್ಸ್ ಆದಮೇಲೆ ಮತ್ತೆ ಸೇಮ್ ಫ್ಯಾಮಿಲಿಗೆ ರಿಯೂನಿಯನ್ ಥರ ಇದು, ಬಟ್ ಇಟ್ ಫೆಲ್ಟ್ ವೆರಿ ಡಿಫ್ರೆಂಟ್ ಈ ಸತಿ. ಇನ್ನೂ ತುಂಬ ಚೆನ್ನಾಗಿ ಬಾಂಡ್ ಆದ್ವಿ, ಐ ಡೋಂಟ್ ನೋ, ತುಂಬ ಮಿಸ್ ಮಾಡ್ಕೋತೀವಿ ಅನಿಸುತ್ತೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಫಸ್ಟ್ ನಾನು ಮೂವಿ ನೋಡಿದ್ದಿದ್ದು, ಫಸ್ಟ್ ವ್ಯೂ ಇದು ನಂದು, ತುಂಬ ಖುಷಿ ಆಯಿತು ನನಗೆ. ಅಂದರೆ ಇಷ್ಟು ಚೆನ್ನಾಗಿ ಬಂದಿರುತ್ತೆ, ಇಷ್ಟು ಸಟ್ಟಿಲ್ಲಾಗಿ ನ್ಯಾಚುರಲ್ಲಾಗಿ ಬಂದಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲರದು ಹಾಗೆ ಬಂದಿದೆ, ಯಾರ್ದೊಬ್ರದ್ದು ಜಾಸ್ತಿ ಅನಿಸಲ್ಲ, ಯಾರ್ದೂ ಕಡಿಮೆ ಅನಿಸಲ್ಲ, ಎಲ್ಲರದೂ ತುಂಬ ಚೆನ್ನಾಗಿ ಬಂದಿದೆ. ಎಸ್ಪೆಷಲಿ ರವಿ ಸರ್ದು, ನನಗೆ ಕೋರ್ಟಿಂದ ನಡ್ಕೊಂಡು ಬರ್ತಾರಲ್ಲ, ಅದಂತೂ ನನಗೆ ಗೂಸ್ ಬಂಪ್ಸ್ ಬಂತು. ಸೊ ಯಾ, ದ ಹೋಲ್ ಮೂವಿ ಐ ಥಿಂಕ್ ಐ ಎಂಜಾಯ್ಡ್ ಅಂತ ಅನ್ಸುತ್ತೆ. ಅಂದರೆ ಲೈಕ್ ಆನೆಸ್ಟ್ಲಿ ಐ ರಿಯಲಿ ಎಂಜಾಯ್ಡ್ ಇಟ್. ನನಗೆ ತುಂಬ ಎಕ್ಸೈಟಿಂಗ್ ಅನಿಸಿರೋದು ನಿಮ್ಗೆ ಅಪ್ಪಿಟ್ಸ್ ಬಂದಿರುವಂಥ ರೋಲು. ನಾನು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ, ಅದನ್ನು ಗೊತ್ತಿರಲಿಲ್ವಾ? ಇಲ್ಲ ಅಂದರೆ ನಾನು ಐ ಡೆಂಟ್ ವಾಂಟ್ ಟು ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ಮಲಯಾಳಂ ಆರ್ಟಿಸ್ಟ್. ಅಂದರೆ ಅದರಲ್ಲಿ ಯಾರು ಮಾಡಿದ್ದಾರೆ ಅವ್ರ ಥರ ಬರಬಾರ್ದು ಅಂತ ತುಂಬ ತಲೆಯಲ್ಲಿತ್ತು. ಬಿಕಾಸ್ ನಂಗೆ ವಾಸು ಸರ್ ನೋಡಿದಾಗ ಅದನ್ನೇ ಹೇಳಿದ್ದು, ಇಟ್ ಇಸ್ ಈಕ್ವಲಿ ಇಂಪಾರ್ಟೆಂಟ್ ಆ್ಯಸ್ ಅ ಹೀರೋಯಿನ್ಸ್ ರೋಲ್ ನಿಮಗೆ ಸಿಕ್ಕಿರೋದು. ಬಿಕಾಸ್ ಇಟ್ ರಿವಾಲ್ವ್ಸ್ ಅರೌಂಡ್ ಯು, ದ ಹೋಲ್ ಸ್ಟೋರಿ ರಿವಾಲ್ವ್ಸ್ ಅರೌಂಡ್ ಯು ಆ್ಯಂಡ್ ಯುವರ್ ಪ್ರಾಬ್ಲಮ್ಸ್. ಸೊ ನೋಡ್ಕೊಂಡು ಮಾಡು, ಸ್ವಲ್ಪ ಪ್ರಿಪೇರ್ಡ್ ಆಗಿ ಬಾ, ಹೋಮ್ವರ್ಕ್ ಮಾಡ್ಕೊಂಡು ಬಾ ಅಂತ ಹೇಳಿದರು. ಸೊ ಬಟ್ ನಾನು ನೋಡಿರಲಿಲ್ಲ, ನಾನು ನೋಡಿಲ್ಲ ಅಂದರೆ ಬಿಕಾಸ್ ನನಗೆ ಇನ್ಫ್ಲೂಯೆನ್ಸ್ ಹಾಕಿ ಇಷ್ಟ ಇಲ್ಲ, ಸೊ ನಾನು ನೋಡಲಿಲ್ಲ. ಐ ಥಿಂಕ್ ಅವ್ರಿಗೆ ತುಂಬ ಖುಷಿಯಾಗಿದೆ, ಫ್ಯಾಮಿಲಿಗೆ ಗೊತ್ತಿಲ್ಲ, ಇನ್ನೂ ಕೇಳಿಲ್ಲ ಅವ್ರನ್ನ. ಹೇಳ್ತೀನಿ. ಐ ಹ್ಯಾವ್ ಥಾಟ್ ಅಬೌಟ್ ಇಟ್ ಯೆಟ್, ಇನ್ನೂ ಇದರಲ್ಲೇ ಇನ್ನ ನಾಟ್ ಏಬಲ್ ಟು ಸಿಂಕ್ ಇನ್. ಬಟ್ ಯಾ, ಅಂದರೆ ತುಂಬ ಚೆನ್ನಾಗಿದೆ. ಅಂದರೆ ನಾನು ಆ್ಯಸ್ ಅನ್ ಆಡಿಯನ್ಸ್ ನಂಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ಥಿಯೇಟರ್ಸಿಗೆ ಬಂದು ಮೂವಿ ನೋಡಿ ಹೇಗಿದೆ ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದ. ಥರ್ಡ್ ಪಾರ್ಟಲ್ಲಿ ಏನಾದರೂ ರವಿ ಸರ್ ಸೋಲೋ ಚಾನ್ಸಸ್ ಇದೆಯಾ? ನೋ ಚಾನ್ಸ್. ಓಕೆ ಫೈನ್, ಆಲ್ ದ ಬೆಸ್ಟ್ ಮುಂದಿನ.